ಪರಿವಾರ ಅಥವಾ ಸಂಘ ಅನ್ನುವಂಥದ್ದು ಏನಿದೆ, ಈ ಸಂಘ ಪರಿವಾರ ಅಥವಾ ಸಂಘ ಅನ್ನುವಂಥದ್ದು ಏನಿದೆ, ಇದು ಇಟಲಿಯ ಫ್ಯಾಸಿಸ್ಟ್ ಸರ್ಕಾರದಿಂದ ಪೂರ್ತಿಗೊಂಡಿರುವಂಥ ಸರ್ಕಾರ. ಈ ಸಂಘ ಪರಿವಾರ ಏನಿದೆ, ಇದು ನಮ್ಮ ದೇಶಕ್ಕೆ ಯಾವ ರೀತಿ ಮಾರಕ ಅಂತ ಹೇಳಿದ್ರೆ, ಇದು ಬಹುತ್ವವನ್ನು ನಾಶ ಮಾಡಿ, ಇಲ್ಲಿರುವಂಥ ವಿವಿಧತೆಯನ್ನು ನಾಶ ಮಾಡಿ, ಇಲ್ಲಿರುವ ಬಹುಜನರ ಒಂದು ಸಂಸ್ಕೃತಿಯನ್ನು, ಬಹುಜನರ ಧ್ವನಿಯನ್ನು, ಬಹುಜನರ ತುಳಿತವನ್ನು ಹೇಗಾದರೂ ಮುಚ್ಚಿಟ್ಟು ಇಂದು ನಾವೆಲ್ಲ ಒಂದು ಅಂತ ಹೇಳಿ ಮಾತನ್ನು ಜನರ ಹತ್ರ ಕುಂಗಿಬಿಟ್ಟು, ಸೂಲಿ ಬೆಲೆ ಅಡಿಗೆ ವಾರ್ ಅಂಥವರನ್ನು ಸೇರಿಸ್ಬಿಟ್ಟು, ಕುವೆಂಪು, ಪಿ ಲಂಕೇಶು, ಭಗತ್ ಸಿಂಗ್ ಅಂಥವರನ್ನು ಕಡೆಗಣಿಸಿ, ಇವರು ಪುರೋಹಿತಶಾಹಿ ಮತ್ತು ಈ ಕೇಸರೀಕರಣ ಮನುವಾದವನ್ನು ಪಠ್ಯಪುಸ್ತಕದ ಮೂಲಕ ತುರುಕ್ಲಿಕ್ಕೆ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ಎಳೆ ಮಕ್ಕಳ ಮನಸ್ಸಲ್ಲಿ ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡಬಾರ್ದು. ಯಾವ ಭಗವಾಧ್ವಜ ಬಗ್ಗೆ ಭಾಷಣವನ್ನು ಹೆಡಗೆವಾರವರು ಕೊಟ್ಟಿದ್ರು, ಆ ಭಗವಾಧ್ವಜ ಕೇವಲ ಭಗವಾಧ್ವಜ ಅಂತ ಒಂದು ಹೆಸರನ್ನು ತೆಗೆದುಬಿಟ್ಟು ಅದರಲ್ಲಿ ಭಾರತ ಧ್ವಜ ಅಂತ ಹಾಕಿಬಿಟ್ಟು ಅದನ್ನು ಒಂದು ಭಾಷಣದಲ್ಲಿ ಕೊಡುವಂಥ ಅರ್ಥ ಏನು? ಯಾವ ಭಗವಾಧ್ವಜ ಇದೆ ಅದು ದಲಿತರನ್ನು ತುಳಿಯುವಂಥ ಭಗವಾಧ್ವಜ ಆಗಿದೆ ಅದು. ಯಾಕಂತ ಹೇಳಿದ್ರೆ, ಭಗವಾಧ್ವಜದ ಸಮಯದಲ್ಲಿ ದಲಿತರು ಹೊರಗೆ ಬರುವಂತಿರಲಿಲ್ಲ, ದಲಿತರು ಉಗುಳುವಂತಿರಲಿಲ್ಲ, ದಲಿತರ ಹೆಜ್ಜೆ ಕಾಣುವಂಗೆ ಇರಲಿಲ್ಲ. ಯಾಕಂತಂದರೆ, ಕೊರಕೆಯನ್ನು ಕಟ್ಕೊಂಡು ಹೋಗಬೇಕಾಗಿತ್ತು. ಅಂಥ ಭಗವಧ್ವಜವನ್ನು ಬಿಂಬಿಸುವಂಥ, ಅಂಥ ಧ್ವಜವನ್ನು ಇವರು ಬಣ್ಣ ಬಣ್ಣವಾಗಿ ಇದನ್ನು ರಾರಾಜಿಸುವಂಥ ಒಂದು ಭಾಷಣ ಏನಿದೆ ಅದನ್ನು ಕೇವಲ ಭಾರತ ಧ್ವಜ ಅಂತ ಹೇಳ್ಬಿಟ್ಟು ಕೇಂದ್ರೀಕರಣ ಮಾಡಿ ನೋಡ್ತಾ ಇದ್ದಾರೆ.